ಹೇಳ್ರಪ್ಪ. ಆಧ್ಯಾತ್ಮದ ಕಡೆಗೆ ಮನಸ್ಸು ಮಾಡಿದ್ದಾರೆ, ಒಂದ್ ರೀತಿಯ ಪಶ್ಚಾತ್ತಾಪ ಇದೆ. ಈ ರೀತಿಯ ಸುದ್ದಿಗಳು ಬರ್ತಿದ್ದಾಗ ನಾವೆಲ್ಲರೂ ಕೂಡ ಒಂದ್ ಹಂತಕ್ಕೆ ಸಮಾಧಾನ ಆಗಿತ್ತು. ನನ್ನ ಮೇಲೆ ಆಣೆ ಇಟ್ಟು, ನನ್ನ ಮೇಲೆ ಆಣೆ ಇಟ್ಟು, ಅಟ್ಲೀಸ್ಟ್ ಈ ಆರೋಪದಿಂದ ಮುಕ್ತರಾಗಬೇಕು ಅನ್ನೋ ಹಂತದಲ್ಲಿ ಇರಬಹುದಾ ದರ್ಶನ್ ಅಂತ ಹೇಳಿ. ಬಟ್ ಇವತ್ತು ರಿಲೀಸ್ ಆದ ಫೋಟೋ ಕಾಂಟ್ರಾಸ್ಟ್ ಆಗಿಲ್ವಾ? ಇದು ಪಬ್ಲಿಕ್ ಫಿಗರ್ಗಳು ಕಟ್ರಿ ನೀವು, ಉಂಡ್ರು ಸುದ್ದಿ ಆಯ್ತದೆ, ಉಚ್ಚ ವೈದ್ರು ಸುದ್ದಿ ಆಯ್ತದೆ. ಏನಿದೆ ಆ ರೀತಿ ಫೋಟೋನಲ್ಲಿ ಅಂತ ನೀವು ನಿಮ್ಮ ದೃಷ್ಟಿಯಲ್ಲಿ ನನಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ನನ್ನ ದೃಷ್ಟಿಯಲ್ಲಂತೂ ಒಬ್ರು ಕುತ್ಕೊಂಡು ಕಾಫಿ ಕುಡಿತಾ ಇದ್ದಾರೆ, ನನಗೆ ಬೇರೆ ಬೇರೆ ತರ ಎಲ್ಲ ಏನೋ ಸ್ಮೆಲ್ ಬರ್ತಾ ಇದೆ. ಒಬ್ರು ಇಬ್ರು ಜೈಲ್ ಅಲ್ಲಿ ಬೇರೆಯವ್ರು ಯಾರು ವಾಸ ಮಾಡಿದಾರೋ ನೋಡಿ, ಅಲ್ಲಿ ಇದ್ದಾಗ ನಮಗೆ ತಿರ್ಗಾ ಹೇಳ್ತಾ ಇದ್ದೀನಿ, ಹೇಗೆ ಇಲ್ಲಿ ಪಿಕ್ಚರೈಸೇಷನ್ ನಡೀತಾ ಇದೆ ಅಂದ್ರೆ ಇವರು ಖಂಡಿತವಾಗ್ಲೂ ಘಂಟಾಘೋಷವಾಗಿ ಇವ್ರ ಅಪರಾಧಿ ಅಂತ ಆ ರೀತಿ ಎಲ್ಲರೂ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಕಟ್ ಹಾಕಿ ಯಾಕೆ ಜೈಲಲ್ಲಿ ಫ್ರೀ ಅಲ್ಲಿ ಇದಾರೆ ಅಂತ ಬರ್ತಾ ಇದೆ ಮೀಡಿಯಾನಲ್ಲಿ. ನಾನು ನೋಡಿದೆ ತುಂಬಾ ಬೇಜಾರಾಗುತ್ತೆ. ಇದಕ್ಕೆ ನಾವು ಪ್ರಶ್ನೆ ಮಾಡ್ತಾ ಇಲ್ಲ, ಒಬ್ಬ ರೌಡಿ ಸೀಟ ಜೊತೆ ಕುತ್ಕೊಂಡು ಸಿಗರೇಟ್ ಎತ್ಕೊಂಡು ಕಾಫಿ ಕುಡಿತಾ ಅದು ಆ ರೀತಿಯಾಗಿ ಚೇರ್ ಗಳನ್ನ ಹಾಕೊಂಡು ಟೇಬಲ್ ಮಧ್ಯದಲ್ಲಿ ಇಟ್ಕೊಂಡು, ಒಂದು ಬಾಡಿ ಸಿಗದೆ ಮರ್ಡರ್ ಕೇಸ್ ನಿಲ್ಲಲ್ಲ, ಮಾಲ್ ಸಿಗದೆ ಕಳ್ಳನ್ ಕೇಸ್ ನಿಲ್ಲಲ್ಲ. ಅಲ್ಲಿ ಪಬ್ಲಿಕ್ಗೆನೆ ಎಲ್ಲಾ ಆರೋಪಿಗಳಿಗೆ ಎಲ್ಲಾ ಅಪರಾಧಿಗಳಿಗೆ ಚೇರ್ ಇರುತ್ತೆ. ಎಲ್ಲಾ ಅಪರಾಧಿ ಈಗ ಅಪರಾಧಿ ಆದ್ರೆ ನೆಲದ ಮೇಲೆ ಕುತ್ಕೊಬೇಕಾ ಅಥವಾ ಭೂಮಿ ಹಗದ್ಬಿಟ್ಟು ಅದ್ರ ಕೆಳಗೆ ಹೋಗ್ಬಿಟ್ಟು ಕುತ್ಕೊಬೇಕಾ? ಸೆಲೆಬ್ರಿಟಿ ಅನ್ನೋ ಕಾರಣಕ್ಕಲ್ಲ ಅವ್ರು ಹೋಗಿರೋದು, ಒಳಗೆ ಆರೋಪಿಯಾಗಿ ಸೆಲೆಬ್ರಿಟಿ ಆಗಲ್ಲ ಆರೋಪಿ. ನಾನು ಮತ್ತೆ ಹೇಳ್ತಿದ್ದೀನಿ, ನಿಮ್ಗೆ ಅಪರಾಧಿ ಅಂದ್ರೆ ಹರ್ಟ್ ಆಗುತ್ತೆ, ನಾವು ಹಂಗ್ ಹೇಳೋದು ಇಲ್ಲ, ಹೇಳೋ ಹಾಗೂ ಇಲ್ಲ. ಮೀಟರ್ ಬೇಕು, ಮೀಟರ್ ಮೀಟರ್. ಒಬ್ಬ ಆರೋಪಿ ಆಗಿ ಹಂಗೆ ಮಧ್ಯದಲ್ಲಿ ಟೇಬಲ್ ಇಟ್ಕೊಂಡು ಸುತ್ತಲೂ ಚೇರ್ ಹಾಕೊಂಡು ಇರೋ ಅವಕಾಶ ಇದೆಯಾ ಇಲ್ವಾ? ಪ್ರತಿಯೊಬ್ಬರಿಗೂ ಸಾಮಾನ್ಯ ಜನರಿಗೂ ಒಂದ್ ಚೇರ್ ಅಲ್ಲಿ ಕೂತ್ಕೊಳ್ಳೋ ಅಧಿಕಾರ ಅಂತೂ ಇದೆ. ಅವ್ರ ಚೇರ್ ಮೇಲೆ ಕೂತ್ಕೊಂಡಿದ್ದಾರೆ, ಅದ್ ಯಾವ ಒಂದು ಮಹಾ ಡೆಲ್ಲಿಯ ಪೊಲಿಟಿಕಲ್ ಸಿಂಹಾಸನದ ಮೇಲೆ ಅವ್ರು ಕೂತ್ಕೊಂಡ್ಬಿಟ್ಟು ಆನಂದ ಅನುಭವಿಸ್ತಾ ಇಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ. ಅಂಡ್ ಇಲ್ಲಿ ಏನಾಗತ್ತಂದ್ರೆ ಒಬ್ಬ ಮನುಷ್ಯ ಏನೋ ಅಪ್ಪಿ ತಪ್ಪಿ ಸ್ವಲ್ಪ ಬಿದ್ರೆ ಎಲ್ಲಾರು ಇನ್ನ ಒಂದ್ ಎರಡಡಿ ನಾವು ಹಗದ್ಬಿಟ್ಟು ಇನ್ನ ಕೆಳಗ್ ಹಾಕೋಣ ಬನ್ನಿ ಅಂತ ಎಲ್ಲಾರು ಹಿಂದೆ ಬಿದ್ದಿದಾರ್ ತಪ್ಪ. ಏನ್ ನಿಮ್ದು ಮೀಡಿಯಾ, ಏನ್ರಿ ಮೀಡಿಯಾ, ನನ್ಗೆ ಮೀಡಿಯಾ ನನ್ ಸ್ಟಾರ್ಟ್.